हेलो गाइस वेलकम टू यूट्यूब चैनल वीटी अपडेट्स टुडे 2020 ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಇನ್‌ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ವಿಟಿ ಅಪ್ಡೇಟ್ಸ್ 2020 ಅಂತ ಹೇಳಿ ನಾವೆಲ್ಲರೂ ರೀಚ್ ಆದ ನಿಮಗೆ ಏನು ಹೇಳಿದ್ರು ಇನ್‌ಸ್ಟಾಗ್ರಾಮ್ ಅಲ್ಲಿ ಡಿಎಂ ಮಾಡಿ ನಿಮಗೆ 100% ರಿಪ್ಲೈ ಮಾಡ್ತೀವಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಯುಜಿಸಿ ಎಕ್ಸಾಮ್ ಗೈಡ್ ಲೈನ್ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಕ್ಲೋಸ್ಡ್ ಕೌನ್ಸಿಲ್ಸ್ ಆಸ್ಕ್ ಟು ಸಬ್ಮಿಟ್ ನೋಟ್ಸ್ ವಿತ್ ಇನ್ 3 ಡೇಸ್ ನಿಮಗೆ ಗೊತ್ತಿರಬಹುದು ಇವತ್ತು ಸುಪ್ರೀಂ ಕೋರ್ಟ್ ಡಿಸಿಷನ್ ಇತ್ತು ಇನ್ನು ನಮ್ಮ ಲೈವ್ ಅಪ್ಡೇಟ್ಸ್ನ ಕೊಡ್ತೀವಿ ನಮ್ಮ ಚಾನಲಲ್ಲಿ ಇನ್ನೂ ಯಾರು ನೋಡಿಲ್ಲ ನಮ್ಮ ಪ್ರೀವಿಯಸ್ ಇಯರ್ 2 ವಿಡಿಯೋಸ್ನ ನೀವು ನೋಡಿ ನಿಮಗೆ ಫುಲ್ ಕ್ಲಾರಿಫಿಕೇಷನ್ ಸಿಗುತ್ತೆ ಹಾಗೆ ಯು ಜಿ ಸಿಯಿಂದ ಒಂದು ಗೈಡ್ಲೈನ್ಸ್ ಬಂದಿತ್ತು ಸೆಪ್ಟೆಂಬರ್ 8 ಒಳಗಡೆ ಎಕ್ಸಾಮ್ನ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ 3 ಡೇಸ್ ಟೈಮ್ ಕೊಟ್ಟಿದ್ದಾರೆ ಸಬ್ಮಿಟ್ನ ಮಾಡೋದಕ್ಕೆ ಅವರು ಎಕ್ಸಾಮ್ ಕಂಡಕ್ಟ್ ಮಾಡಬೇಕೋ ಮಾಡಬಾರ್ದು ಅಂತೇಳಿ ಯು ಜಿ ಸಿ ಎಕ್ಸಾಮ್ ಗೈಡ್ಲೈನ್ಸ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಗ್ಯಾದರ್ಡ್ ಟುಡೇ ಟು ಹಿಯರ್ ದ ಪ್ಲೀಸ್ ಚಾಲೆಂಜಿಂಗ್ ದ ಫೈನಲ್ ಇಯರ್ ಎಕ್ಸಾಮಿನೇಷನ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಆರ್ ಯು ಜಿ ಸಿ ದ ಬೆಂಚ್ ವಾಸ್ ಹೆಡೆಡ್ ಬೈ ಜಸ್ಟಿಸ್ ಅಶೋಕ್ ಭೂಷಣ್ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಒಂದು ಡಿಸಿಷನ್ ಇತ್ತು ಆ ಡಿಸಿಷನ್ ಪ್ರಕಾರ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಅಂತ ಒಂದಷ್ಟು ರಿಕ್ವೆಸ್ಟ್ನ ಬಂದಿದ್ವು ಅದನ್ನು ಜಸ್ಟಿಸ್ ಅಶೋಕ್ ಭೂಷಣ್ ಅವರು ತೀರ್ಮಾನ ಕೊಟ್ಟಿದ್ದಾರೆ ದ ಡೆಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಗ್ಯಾದರ್ಡ್ ಟುಡೇ ಟು ಹಿಯರ್ ದ ಪ್ಲೀಸ್ ಚಾಲೆಂಜಿಂಗ್ ದ ಫೈನಲ್ ಇಯರ್ ಎಕ್ಸಾಮಿನೇಷನ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಆರ್ ಯು ಜಿ ಸಿ ದ ಬೆಂಚ್ ವಾಸ್ ಹೆಡೆಡ್ ಬೈ ಜಸ್ಟಿಸ್ ಅಶೋಕ್ ಭೂಷಣ್ ಆಲ್ ಕೌನ್ಸಲ್ಸ್ ಹ್ಯಾವ್ ಬೀನ್ ಡೈರೆಕ್ಟೆಡ್ ಟು ಸಬ್ಮಿಟ್ ಎ ನೋಟ್ ಆನ್ ದೇರ್ ಸಬ್ಮಿಷನ್ ವಿತ್ ಇನ್ 3 ಡೇಸ್ ಇನ್ ಒನ್ ಆಫ್ ದ ಲೇಟೆಸ್ಟ್ ಆರ್ಗ್ಯುಮೆಂಟ್ ಸಾಲಿಕಿಟರ್ ಜನರಲ್ ತುಷಾರ್ ಮೆಹ್ತಾ ನೋಟೆಡ್ ದಟ್ ದ ಯೂನಿವರ್ಸಿಟಿ ಕ್ಯಾನ್ ಸೀಕ್ ಫಾರ್ ದ ಡೆಡ್ ಲೈನ್ ಟು ಬಿ ಪುಶ್ಡ್ ಬಿಫೋರ್ ದ ಹಿಯರಿಂಗ್ ಪಿಟಿಷನರ್ ಫಿಲ್ಡ್ ಬೈ ಎ ರಿಟರ್ನ್ submission before the supreme court on monday maintaining the ugc decision to hold final year exams violates provision of the ugc act and regulation the petition filed by advocate alok shrivatsa said the guidelines from july 6 2020 asking all the university to conduct final year exams by september 30 violates section 12 of the ugc act hage during the hearing today senior advocate arvind datar began taking submission for the state of maharashtra he pointed out how badly maharashtra is affected and therefore shed light on the issues relating to the conduct of the examination in the entire state ಇದೇ ಥರ ಫಾಸ್ಟ್ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಷಯನ ಪ್ರತಿಯೊಂದು ಕಡೆ ಶೇರ್ ಮಾಡಿ ಯಾಕಂದರೆ ಈ ವಿಷಯ ತುಂಬ ಇಂಪಾರ್ಟೆಂಟು ಈ ಥರ ಎಜುಕೇಷನಲ್ ಅಪ್ಡೇಟ್ಸು ನಿಮಗೆ ಯಾರೂ ಕೊಡಲ್ಲ ಯು ಜಿ ಸಿ ಅಪ್ಡೇಟ್ಸು ನಮ್ಮ ಚಾನಲ್ ಒಂದೇ ಕಡೆ ನಿಮಗೆ ಸಿಗೋದು ಇನ್ ಕ್ವಶನ್ ರಿಲೇಟಿಂಗ್ ಟು ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಜಸ್ಟಿಸ್ ಅಶೋಕ್ ಭೂಷಣ್ ಎಕ್ಸ್ಪ್ಲೈನ್ ದ ಸ್ಕೋಪ್ ಅರೋಗೇಟೆಡ್ ಟು ದ ಅಥಾರಿಟಿ ಅಂಡರ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆ್ಯಂಡ್ ಸೆಡ್ ಓನ್ಲಿ ದ ಅಥಾರಿಟೀಸ್ ಕ್ಯಾನ್ ಡಿಸೈಡ್ ವಾಟ್ ಇನ್ ದ ವೆಲ್ಫೇರ್ ಸ್ಟೂಡೆಂಟ್ ಆರ್ ನಾಟ್ ಕಂಪೇರ್ ಟು enough to decide justice bhushan said to the author the arguments need to be addressed in a manner that affects the entire country and should not be limited to a state as ugc justice bhushan stated that if there are different dates for different states then argument would be raised that ugc is being discriminatory ಇದೇ ಥರ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಫಾಸ್ಟಾಗಿ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಫಿಂಗರ್ ಟಿಪ್ಸಲ್ಲಿ ನಾವು ಕೊಡ್ತೀವಿ ಹಾಗೆ ಈ ವಿಡಿಯೋನ ಪ್ರತಿಯೊಂದು ಕಡೆ ಶೇರ್ ಮಾಡಿ ಯಾಕಂದರೆ ತುಂಬ ಇಂಪಾರ್ಟೆಂಟು ಫೈನಲ್ ಇಯರ್ ಎಕ್ಸಾಮ್ ಬಗ್ಗೆ ಇಲ್ಲಿ ಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ